ನಮಸ್ಕಾರ, ನಾನು ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ. ನಮ್ಮ ದೇಶ ಸ್ವಾತಂತ್ರ್ಯತೆಯನ್ನು ಸಿಕ್ಕಿ ಸುಮಾರು 74 ವರ್ಷ ಕಳೆದಿದೆ. ಪ್ರತಿ ವರ್ಷವೂ ಆಗಸ್ಟ್ 15ರಂದು ನಾವು ಸಂಭ್ರಮದಿಂದ ಸ್ವಾತಂತ್ರ್ಯದ ಉತ್ಸವ ಆಚರಣೆಯನ್ನು ಮಾಡುತ್ತೀವಿ. ಆಗ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ವಿಚಾರ ಏನಂತಂದರೆ, ಈ ದಿನ ನಮಗೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ವೀರ ಯೋಧರು ಹಾಗೂ ನಮ್ಮ ಉತ್ಕೃಷ್ಟ ನೇತಾಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅವರ ಬಲಿದಾನದ ನೆನಪು ಬರುತ್ತೆ. ಅವರು ಬಲಿದಾನವನ್ನು ಮಾಡದೆ ಹೋದರೆ ಇವತ್ತು ನಾವು ಸ್ವತಂತ್ರ ಆಗ್ತಿರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯದ ಹತೋಟಿಯಲ್ಲಿ ನಾವು ನಮ್ಮ ಬದುಕು, ನಮ್ಮ ಬೆಳವಣಿಗೆ ಮತ್ತು ನಮ್ಮ ಸ್ವಾವಲಂಬನೆಯನ್ನು ಸಾಧಿಸಲು ಸಾಧ್ಯವಾಗ್ತಿರಲಿಲ್ಲ. ಆದುದರಿಂದ ನಾವು ಆತ್ಮ ಅವಲೋಕನ ಮಾಡುವಂಥದ್ದು ಏನಂತಂದರೆ, ನಿಜವಾಗಿ ನಮಗೆ ಬಡತನದಿಂದ, ಅನಾರೋಗ್ಯತೆಯಿಂದ, ಅನರಕ್ಷಿಸ್ತೆಯಿಂದ, ಅಪೌಷ್ಟಿಕತೆಯಿಂದ, ನಿರುದ್ಯೋಗತೆಯಿಂದ ಅಥವಾ ನಕಾರಾತ್ಮಕ ಮಾನಸಿಕತೆಯಿಂದ ಸ್ವಾತಂತ್ರ್ಯತೆ ಸಿಕ್ಕಿದೆಯಾ? ಸಿಕ್ಕಿಲ್ಲ ಅಂತಂದರೆ ಆತ್ಮ ಅವಲೋಕನ ಮಾಡುವಂಥ ಈ ಅವಕಾಶ ನಮ್ಮಲ್ಲಿದೆ. ದಿಶಾ ಭಾರತ್ ಸಂಸ್ಥೆ ಆಗಸ್ಟ್ 15ರಿಂದ 15 ದಿವಸವರೆಗೂ ನಮ್ಮ ಯುವಕ ಯುವತಿಯರೊಂದಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದೆ. ಅಂದರೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಹೆಚ್ಚಿನ ಸ್ವಾವಲಂಬನೆ, ಆತ್ಮನಿರ್ಭರತೆ ಹಾಗೂ ಬೆಳವಣಿಗೆಯನ್ನು ಸಾಧಿಸಲು ನಮ್ಮ ಯುವ ಶಕ್ತಿ ಯಾವ ರೀತಿ ತನ್ನ ಯೋಗದಾನವನ್ನು ಕೊಡಬಹುದು, ನಾನು ಕೆಲವು ಉದಾಹರಣೆಗಳನ್ನು ನೀಡಲಿಕ್ಕೆ ಇಚ್ಛಪಡ್ತೀನಿ. ಒಂದು ವೇಳೆ ತಾವು ಶಿಕ್ಷಿತರಾಗಿದ್ದರೆ, ತಮ್ಮ ಸುತ್ತಮುತ್ತಿನ ಜನ ಶಿಕ್ಷಿತರಾಗಿದ್ದಾರಾ? ಆಗಿಲ್ಲ ಅಂದರೆ ತಾವು ಅವರನ್ನು ಶಿಕ್ಷಣವನ್ನು ನೀಡಬೇಕು. ಒಂದು ವೇಳೆ ತಾವೇ ಶಿಕ್ಷಿತರಾಗಿಲ್ಲ ಅಂದರೆ ಓಪನ್ ಸ್ಕೂಲಿಂಗಿನ ವ್ಯವಸ್ಥೆ ಉಪಯೋಗಿಸಿಕೊಂಡು ತಾವು ಶಿಕ್ಷಣವನ್ನು ಪಡೆಯೋದು ಕಡ್ಡಾಯ. ಅದರಿಂದಲೇ ತಾನೇ ನಮ್ಮ ಬೆಳವಣಿಗೆ ಆಗೋದು ಸಾಧ್ಯ. ಅದೇ ರೀತಿ ಒಂದು ವೇಳೆ ತಮ್ಮಲ್ಲಿ ಯಾವುದೇ ಒಂದು ಕರಕೌಶಲ್ಯ ಇದ್ದರೆ ಸಂತೋಷದ ವಿಷಯ, ಇನ್ನು ಉಳಿದವರಿಗೂ ಕೂಡ ಇದೇ ಪ್ರೇರಣೆಯನ್ನು ನೀಡಬೇಕಾಗಿದೆ. ಕೌಶಲ್ಯತೆ ಇಲ್ಲದೆ ಹೋದರೆ ತಾವು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಉಪಯೋಗಿಸಿ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಬಹುದಾಗಿದೆ ಹಾಗೂ ಹೆಚ್ಚಿನ ಸಂಪಾದನೆಯನ್ನು ಮಾಡಲು ಅಥವಾ ಉಪಯೋಗಿಸಿಕೊಂಡು ತಾವು ಶಿಕ್ಷಣವನ್ನು ಪಡೆಯೋದು ಕಡ್ಡಾಯ. ಅದರಿಂದಲೇ ತಾನೇ ನಮ್ಮ ಬೆಳವಣಿಗೆ ಆಗೋದು ಸಾಧ್ಯ. ಅದೇ ರೀತಿ ಒಂದು ವೇಳೆ ತಮ್ಮಲ್ಲಿ ಯಾವುದೇ ಒಂದು ಕರಕೌಶಲ್ಯ ಇದ್ದರೆ ಸಂತೋಷದ ವಿಷಯ, ಇನ್ನು ಉಳಿದವರಿಗೂ ಕೂಡ ಇದೇ ಪ್ರೇರಣೆಯನ್ನು ನೀಡಬೇಕಾಗಿದೆ. ಕೌಶಲ್ಯತೆ ಇಲ್ಲದೆ ಹೋದರೆ ತಾವು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಉಪಯೋಗಿಸಿ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಬಹುದಾಗಿದೆ ಹಾಗೂ ಹೆಚ್ಚಿನ ಸಂಪಾದನೆಯನ್ನು ಮಾಡಲು ಅಥವಾ ಉದ್ಯೋಗ ಅವಕಾಶವನ್ನು ತೆಗೆದುಕೊಳ್ಳಲು ಕೂಡ ಸಾಧ್ಯವಾಗುತ್ತದೆ. ಅದೇ ರೀತಿ ತಾವು ಆರೋಗ್ಯವಂತರಾಗಿದ್ದೀರಾ? ಇವತ್ತಿನ ಸಂದರ್ಭದಲ್ಲಿ COVID-19 ನಮ್ಮ ಸಮಸ್ಯೆಗಳನ್ನು ನೋಡಿದರೆ ಆರೋಗ್ಯ ಆಗುವಂಥದ್ದು ಬಹಳ ಮುಖ್ಯ. ತಾವು ಆರೋಗ್ಯವಂತರಾಗಿದ್ದರೆ ತಮ್ಮ ಸುತ್ತಮುತ್ತಲಿನ ಜನರಿಗೆ ಉತ್ತಮ ಆಹಾರ ಸೇವನೆ, ಯೋಗಾಭ್ಯಾಸ ಅಥವಾ ಒಳ್ಳೆ ಆರೋಗ್ಯಕರವಾದಂಥ ಜೀವನ ಶೈಲಿಯನ್ನು ವಹಿಸಿಕೊಳ್ಳಲು ಪ್ರೇರೇಪಿಸಬೇಕು ಅಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮ ಯುವಕ ಯುವತಿಯರು ಮುಂದಿನ ದಿನಗಳಲ್ಲಿ ತಮ್ಮ ವಾಲಂಟಿಯರ್ ಸೇವೆಗಳನ್ನು ಈ ಒಂದು ಕೆಲಸಕ್ಕೆ ತೊಡಗಿಸಿಕೊಳ್ತಾರೆ ಅಂತ ನನ್ನ ಆಶೆ ಹಾಗೂ ಮನವಿ. ಬನ್ನಿ, ಎಲ್ಲರನ್ನ ಆರೋಗ್ಯವಂತರಾಗಿ ಮಾಡೋಣ, COVID-19 ಸ್ವತಂತ್ರವಾಗೋಣ. ಧನ್ಯವಾದಗಳು.